ತುಂಬಾ ನನ್ ಬಗ್ಗೆ ಏನೇನೋ ಮಾತಾಡಿದ್ರು, ಎಲ್ಲರೂ ಒಬ್ರು ಮಾತಾಡಿದ್ರು, ಸ್ವಲ್ಪ ಎಕ್ಸಾಗರೇಷನ್ ಅನಿಸ್ತಲ್ವ ನನಗನ್ನಿಸ್ತು, ಯಾರಿಗನ್ನಿಸ್ತು ಅನ್ನೋ ಗೊತ್ತಿಲ್ಲ. ನಾನು ಹೇಳೋ ಮಾತುಗಳು ನಿಮ್ಗೆ ತುಂಬಾ ಎಕ್ಸಾಗರೇಷನ್ ಅನಿಸ್ಬೋದು. ಈ ಪಿಕ್ಚರ್ ನೋಡಿ ಹೇಳ್ತಿರೋದು, ನಾನು ಈ ಪಿಕ್ಚರ್ ನೋಡಿದ್ರೆ ನನಗೆ ಆಗಿದ್ದೇನೆಂದ್ರೆ ಒಬ್ಬೊಬ್ಬ ಕ್ಯಾರೆಕ್ಟರ್ ಕೂಡ ಮನಸ್ಸಲ್ಲಿ ನಿಂತ್ಕೊಂಡ್ಬಿಡುತ್ತೆ ನನಗೆ. ನೀವು ನಂಬ್ತೀರಾ ಬಿಡ್ತೀರ, ನಾನು ನಿಮ್ಮ ಮುಂದೆ ಮಾತಾಡ್ತಿಲ್ಲ, ಎಕ್ಸಾಗರೇಟ್ ಮಾಡ್ತಿಲ್ಲ, ನಾಳೆ ಜನ ನೀವು ಹೇಳ್ಬೋದನ್ನ ಗೊತ್ತಿಲ್ಲ. ಒಂದೊಂದು ಕ್ಯಾರೆಕ್ಟರ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ನಿಮ್ಮಿಬ್ರು ಕೆಮಿಸ್ಟ್ರಿನೋ ಬಯಾಲಜಿನೋ ಫಿಸಿಕ್ಸ್ ಅದೇನೋ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಎಸ್ಪೆಷಲಿ ಆ ಸ್ಟೈಲ್, ನಾರ್ತ್ ಕರ್ನಾಟಕ ಸ್ಟೈಲ್ ಸಾಂಗ್ ಇರ್ಬೋದು. ಆಮೇಲೆ ನಿಜವಾಗ್ಲು ಹೇಳ್ದಂಗೆ ಅವ್ರು ಬಹಳ ಲಕ್ಕಿ ಅವರು. ನಿಜವಾಗ್ಲು ನಮಗೆ ಒಂದು ಸ್ವಲ್ಪ ಜಲಸ ಆಯ್ತು, ಏನೋ ಈ ತರ ಒಂದು ಕ್ಯಾರೆಕ್ಟರ್ ನಾವು ಮಾಡಕ್ ಆಗಿಲ್ಲ ಅಂತ. ಅಷ್ಟು ಅದ್ಭುತವಾಗಿದೆ, ನಿಜವಾದ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ತರ ಕಾಣಿಸ್ತಾರೆ ಇವರು ನಿಜವಾಗ್ಲು. ಯಾಕಂದ್ರೆ ಕೆಲವು ಸಿನಿಮಾಗಳು ಅನ್ಸುತ್ತೆ ಗೊತ್ತಿಲ್ಲ, ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸಿನಿಮಾ ಹೆಂಗೋಗುತ್ತೆ ಅಂತ. ಬಟ್ ಕೆಲವು ಸಿನಿಮಾಗಳು ನೋಡಿದಾಗ ಇದು ಶೂರ್ ಶಾಟ್ ಆಗುತ್ತೆ ಅನ್ಸುತ್ತೆ, ಆ ತರ ಒಂದು ಫೀಲ್ ಆಗಿರೋ ಸಿನಿಮಾ ಇದು ನನಗೆ. ನಿಜವಾಗ್ಲು ಖಂಡಿತ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಬೇಕು, ಖಂಡಿತ ಆಗುತ್ತೆ. ನಾನೇನು ಏನೋ ನನಗೊಂದು ಏನೋ ಗಟ್ ಫೀಲಿಂಗ್ ಅಂತಾರಲ್ಲ ಆ ತರ ಅನ್ನಿಸ್ತಾ ಇದೆ, ಖಂಡಿತ ಆಗುತ್ತೆ. ಎರಡನೇದಾಗಿ ಇವರು ಅಷ್ಟೇ ನನ್ನ ಬಗ್ಗೆ ಬಹಳ ಎಲ್ಲ ಹೇಳಿದ್ರು, ಏನೋ ಏನೋ ಭಯಂಕರ ತಲೆ ಉಪಯೋಗಿಸಿ ಏನೋ ಮಾಡ್ತಾರೆ ಅದು ಇದು ಅಂತ. ನಾವಿಷ್ಟೆಲ್ಲ ತಲೆ ಉಪಯೋಗಿಸಿ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ರು ಇವರು, ಮತ್ತೆ ನಿಂಗೆ ಬಂದು ಹಿಂಗೆ ಬಂದು ಏನೋ ಒಂದು ಹೇಳೋರು. ಸಿನಿಮಾನೇ ಮುಗಿಸ್ಬಿಟ್ಟು ನನ್ನೇ ಕರೆದ್ರು ಪಿಕ್ಚರ್ ತೋರಿಸೋದಕ್ಕೆ, ಸರ್ ಏನೋ ಒಂದು ಚಿಕ್ಕ ಸಿನಿಮಾ ಮಾಡಿದ್ದೀನಿ ನೋಡಿ ಅಂತ. ನಾನು ನೋಡಿದ್ರೆ ಇದು ನಿಜವಾಗ್ಲೂ ಹೇಳ್ತೀನಿ, ಚಿಕ್ಕ ಸಿನಿಮಾ ತರ ಇಲ್ಲ ಇದು, ಚಿಕ್ಕ ಸಿನಿಮಾ ಅಂತಾರೆ ಇದು. ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಚಿಕ್ಕ ಸಿನಿಮಾನ ಇದು. ಹತ್ತು ಸಿನಿಮಾ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ತರ ಮಾಡ್ಬಿಟ್ಟಿದ್ದೀರ, ದಯವಿಟ್ಟು ಎಲ್ಲಾ ಲ್ಯಾಂಗ್ವೇಜ್ ರಿಲೀಸ್ ಮಾಡಿ ಪಿಕ್ಚರ್ನ. ಪ್ರೊಡ್ಯೂಸರ್ ಅವರೇ ದಯವಿಟ್ಟು ಮಾಡಿ, ನಮ್ ಕನ್ನಡ ತಾಕತ್ ಏನು ಅಂತ ಗೊತ್ತಾಗ್ಲಿ ಎಲ್ಲರಿಗೂ. ಇಲ್ಲ ಆಗತ್ತೆ ಬಿಡಿ, ಖಂಡಿತ ಆಗತ್ತೆ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇದಾಗತ್ತೆ, ಎಲ್ಲ ಕಡೆನೂ ಚೆನ್ನಾಗಿ ಹೋಗುತ್ತೆ. ಡೈರೆಕ್ಟ್ರೆ ನೀವು ಒಂಥರ ಏನೋ ಏನೋ ಹೇಳ್ತಿರಲ್ಲ, ಈ ಹನುಮಂತ್ ಅಂತ ಏನೋ ಗೊತ್ತಿಲ್ಲದೆ ಹೇಳ್ತಿರ್ತೀರ, ಅದ್ಭುತಗಳು ಮಾಡ್ಬಿಟ್ಟಿರ್ತೀರ ನೀವು, ನಾವು ಕಲಿಬೇಕು ನಿಮ್ಮ ಹತ್ರ ನೋಡಿ. ಏನು ನನ್ನ ಬಹಳ ಫೇವ್ರೇಟ್ ರೈಟರ್ ಅಂಡ್ ಡೈರೆಕ್ಟರ್ ಇವರು, ನನ್ನೆಲ್ಲ ಸ್ಕ್ರಿಪ್ಟ್ ಡಿಸ್ಕಷನ್ಗೂ ಅವ್ರನ್ನ ಕರೆಸ್ತೀನಿ. ತುಂಬಾ ಪ್ರಾಂಕ್ ಹೇಳ್ತಾರೆ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನಾವು ಕಲಿಯೋದು ತುಂಬಾ ವಿಷಯ ಇದೆ ಅನ್ನಿಸ್ತು ನಿಮ್ಮಲ್ಲಿ. ಯಾವಾಗಲೂ ಅಷ್ಟೇ, ತಲೆ ಕೆಡಿಸ್ಕೊಂಡು 5-5 ವರ್ಷ ಟೈಮ್ ತಗೊಂಡು ಪಿಕ್ಚರ್ ಇಟ್ಕೊಡೋ ದೊಡ್ಡ ವಿಷಯ ಅಲ್ಲ, ಗ್ಯಾಪ್ ಅಲ್ಲಿ ಹಿಂಗೆ ಮುಂದೆ ನಡ್ಕೊಂಡು ಹೋಗೋದಿದೆಯಲ್ಲ ಅದು ಗ್ರೇಟ್. ಯು ಆರ್ ರಿಯಲಿ ಗ್ರೇಟ್, ಎಲ್ಲರಿಗೂ ಒಳ್ಳೇದಾಗ್ಲಿ.